ನಿನ್ಗೊಂದು ವಿಷಯ ಹೇಳಬೇಕು. ಸಿಹಿ ಸುದ್ದಿ ಕಣೆ, ಆ ನನ್ನ ಧನಲಕ್ಷ್ಮಿ, ಬಂಗಾರ ಲಕ್ಷ್ಮಿ, ಬೇರೆಯವ್ರ ದುಡ್ಡಲ್ಲಿ ನಿನಗೊಂದು ಚಿನ್ನ ಸರ ಮಾಡಿ ಹಾಕ್ಸ್ತೀನಿ. ಅಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅದೇನು ಸಿಹಿ ಸುದ್ದಿ ಅಂತ ಹೇಳಿ, ನಾನು ಸಂತೋಷ ಪಡ್ತೀನಿ. ಅಮ್ಮ ಎಲ್ಲಿ? ಅಮ್ಮ, ಅಮ್ಮ ಶ್ರುತಿ ಬಾರೇ ಇಲ್ಲಿ, ನಿನ್ ಮಗಳಿಗೆ ಹೇಳೆ. ರಾಧಾಬಾಯಿ, ಅದೇನು ಅಂತ ಹೇಳಿ. ನಿನ್ ಪುಣ್ಯ ಫಲಿಸ್ಬಿಡ್ತು, ದೀಕ್ಷಿತ್ರು ಒಪ್ಕೊಂಡ್ಬಿಟ್ರು. ಯಾವ್ದಕ್ಕೆ? ನಿನ್ನ ಮಯೂರನ್ ಮದ್ವೆಗೆ, ನಾಳೆ ನೀನ್ ನಿಶ್ಚಿತಾರ್ಥ. ಹೂ ಕಡೆ ನಿಜವಾಗ್ಲು ನಿನ್ ಬಾಯಿ ಸಕ್ಕರೆ ಹಾಕ, ತಗೋ ತಗೋ ತಿನ್ನು. ಸಾಕಮ್ಮ, ಇನ್ನೊಂದ್ ಸ್ವಲ್ಪ ತಿನ್ನು. ಎಷ್ಟು ಖುಷಿ ಸುದ್ದಿ, ತಗೊಳೆ ನೀನೊಂದ್ ಸ್ವಲ್ಪ ತಿನ್ನು. ಅಯ್ಯೋ, ನಂಗೆ ಸಂತೋಷ ತಡ್ಕೊಳಕ್ಕೆ ಆಗ್ತಿಲ್ಲ. ಇನ್ಮೇಲೆ ಬರೀ ಸಂತೋಷನೇ. ಮುಗೀತು ಕಣೆ ನಿನಗೆ ಇನ್ ಭಕ್ತಿ ಕಾಟ? ನನಗೂ ಮುಗೀತು ಈ ಬಡತನ. ಕೋಟ್ಯಾಧಿಪತಿ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೀಯಾ? ತಗೊಳ್ರಿ, ನೀವು ಬಾಯಿ ಸಿಹಿ ಮಾಡ್ಕೊಳ್ಳಿ, ತಗೊಳ್ಳಿ. ಸಿಹಿ ತಿನ್ನುವಂಥದ್ದು ಏನಾಗಿದೆ ಇವಾಗ? ಹಾಗೇನು ಇಲ್ಲ ರೀ, ಸುಮ್ಮನೆ ಹೀಗೆ. ಕಪಿಗಳ ಥರ ಹಲ್ಲು ಬಿಡಬೇಡ. ಏನು ನಡೀತಿದೆ ಇಲ್ಲಿ? ಇನ್ನೂ ಏನು ನಡೆದಿಲ್ಲ, ಇನ್ ಮುಂದೆ ನಡೆಯುತ್ತೆ, ಸಂತೋಷ ಪಡ್ರಿ. ನಾನು ಮನೇಲಿ ಇಲ್ಲದೆ ಇರಬೇಕಾದ್ರೆ ಏನ್ ನಡೀತು ಅಂತ ಕೇಳಿದ್ದು. ಎಲ್ಲಿ ಹೋದ್ರು ದೀಕ್ಷಿತ್ರು? ರಾಧಾಬಾಯಿ, ನೀವೇ ಹೇಳಿ. ನನಗ್ ಗೊತ್ತಿಲ್ಲಪ್ಪ. ನನಗ್ ಗೊತ್ತು, ಎಲ್ಲ ಸೇರ್ಕೊಂಡು ಏನೋ ಮುಚ್ಚಿಡ್ತಿದ್ದೀರಾ. ಕೃತಿಕಾ, ದೀಕ್ಷಿತ್ರು ಯಾಕಂತ ಬಂದಿದ್ದು?